ಹಿರಿಯರಾದ ಡಾಕ್ಟರ್ ಶಾಂತಾರಾಮ್ ಅವರೇ, ಕಥೆಗಾರ್ತಿ ಮಾಯಾ ಶೆಣೈ ಅವರ ಬಂಧುಗಳೇ ಮತ್ತು ಅವರ ಅಭಿಮಾನಿಗಳೇ, ಮಾಯಾ ಶೆಣೈ ಅವರ ನೆನಪೊಂದು ಕಥೆ ಹಲಗು ಕಥಾ ಸಂಕಲನದ ಕುರಿತು ನಾಲ್ಕು ಮಾತನಾಡಲು ನಾನು ಸಂತೋಷ ಪಡುತ್ತೇನೆ. ಈ ಕಥಾ ಸಂಕಲನದ ಆರಂಭದ ಪುಟಗಳಲ್ಲಿ ಮಾಯಾ ಶೆಣೈ ಅವರ ಪತಿ ಹಾಗೂ ಅವರ ಮೂರು ಮಕ್ಕಳು ಮಾಯಾ ಶೆಣೈ ಅವರ ಬಗ್ಗೆ ಬರೆದ ಆತ್ಮೀಯ ಲೇಖನಗಳಿದ್ದಾರೆ. ಮಾಯಾ ಶೆಣೈ ಅವರ ವ್ಯಕ್ತಿತ್ವ ಈ ಲೇಖನಗಳಲ್ಲಿ ಅನಾವರಣಗೊಳ್ಳುತ್ತದೆ. ಮಾಯಾ ಶೆಣೈ ಅವರ ಮೂರನೇ ಮಗಳು ಮಾಧುರಿ ಶೆಣೈ ಖಾಸನೇಸ ಅವರು ಬರೆದಿರುವಂತೆ ಈ ಪುಸ್ತಕ ಬಿಡುಗಡೆಯಾಗಿದೆ. ನಮ್ಮಮ್ಮ ಎಲ್ಲೇ ಇದ್ದರೂ ಈಗ ಅತ್ಯಂತ ಹರ್ಷದಿಂದಿರುತ್ತಾಳೆ. ನನ್ನ ತಂದೆ ಶ್ರೀ ಎ ವಿ ಶೆಣೈ ನನ್ನ ತಾಯಿಗೆ ನೀಡಬಹುದಾಗಿದ್ದ ಅತಿ ಶ್ರೇಷ್ಠ ಉಡುಗೊರೆ ಪ್ರಾಯಶಃ ಇದುವೆ. ಹೌದು, ಇದು ದೊಡ್ಡ ಉಡುಗೊರೆ. ಮಾಯಾ ಶೆಣೈ ಅವರಿಗೆ ಎ ವಿ ಶೆಣೈ ಅವರು ಮಾಡಿದ ಒಂದು ಸ್ಮಾರಕ ಅಂತ ನಾವು ಇದನ್ನು ಸ್ವೀಕರಿಸಬಹುದು. ಎ ವಿ ಶೆಣೈ ಅಂದರೆ ಅಡಪಾಡಿ ವಿಜೇಂದ್ರನಾಥ ಶೆಣೈ ಅವರು ತನ್ನ ಲೇಖನದಲ್ಲಿ ತಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುತ್ತಿದ್ದ ತನ್ನ ಯೌವನದ ದಿನಗಳಲ್ಲಿ ಮಾಯಾ ಅವರನ್ನು ನೋಡಿ ಮೆಚ್ಚಿ ಮಾತಾಡಿ ವಿವಾಹಪೂರ್ವದ ಗೆಳೆತನ ಬೆಳೆಸಿ ಮುಂದೆ ಅವರನ್ನು ಮದುವೆಯಾದ ಸವಿ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಮಾಯಾ ಶೆಣೈ ಅವರ ಹಿರಿಯ ಪುತ್ರಿ ಡಾಕ್ಟರ್ ತಾರಾ ಶೆಣೈ ತನ್ನ ತಾಯಿಯನ್ನು ಕುರಿತು, ನನ್ನ ಸಹೋದರಿಯರು ಮತ್ತು ನಾನು ಹತ್ತರ ಜೊತೆಗೆ ಹನ್ನೊಂದು ಎಂಬಂತಹ ಹುಡುಗಿಯರಾಗದೆ ಇತರರ ಬಗೆಗೆ ಸಹಾನುಭೂತಿ ಉಳ್ಳವರು, ಕರುಣೆ ಉಳ್ಳವರು ಮತ್ತು ಉದಾರಿಗಳಾಗುವಂತೆ ಬೆಳೆಸಿದವಳು ಆಕೆ ಎಂದಿದ್ದಾರೆ. ಇದು ತಾಯಿಗೆ ಮಗಳೊಬ್ಬರು ನೀಡಿದ ಒಂದು ಚಂದದ ಸನ್ಮಾನ ಪತ್ರ. ತಾರಾ ಶೆಣೈ ಅವರು ಹೇಳಿದಿರುವಂತೆ ಮನುಷ್ಯರಲ್ಲಿರುವ ಒಳ್ಳೆಯತನದ ಬಗ್ಗೆ ನಮ್ಮಮ್ಮನಿಗೆ ಆಳವಾದ ನಂಬಿಕೆ ಇತ್ತು. ಮಾಯಾ ಶೆಣೈ ಅವರ ಇನ್ನೊಬ್ಬರು ಮಗಳು ಡಾಕ್ಟರ್ ಸುಚಿತ್ರಾ ಶೆಣೈ ನಮ್ಮ ಕುಟುಂಬದ ಮೊದಲ ಉದ್ಯೋಗಸ್ಥ ಮಹಿಳೆಯಾಗಿದ್ದರು ನಮ್ಮ ಅಮ್ಮ ಎಂದಿದ್ದಾರೆ. ಸಿಂಡಿಕೇಟ್ ಬ್ಯಾಂಕ್ ಆ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನೂರಾರು ಮಹಿಳೆಯರಿಗೆ ಉದ್ಯೋಗ ನೀಡಿತ್ತು. ಆ ಕಾಲದಲ್ಲಿ ಬ್ಯಾಂಕ್ ಸೇರಿದ ಮಾಯಾ ಶೆಣೈ ಅವರು ತನ್ನ ಕುಟುಂಬದ ಕೆಲಸಗಳ ನಿರ್ವಹಿಸುವ ಜೊತೆಯಲ್ಲಿ ಬ್ಯಾಂಕಿನ ಉದ್ಯೋಗವನ್ನು ಮಾಡುತ್ತಾ ಬಿಡುವಿನ ವೇಳೆಯಲ್ಲಿ ತಾನು ಕಂಡ ಸಾಮಾಜಿಕ ಪರಿವರ್ತನೆಗಳ ಕುರಿತು ಅನೇಕ ಕಥೆಗಳನ್ನು ಬರೆದು ತನ್ನ ಸುಖ ಸಂತೋಷಗಳನ್ನು ಬದಿಗಿರಿಸಿ ಇತರರನ್ನು ಕ್ಷಣಕಾಲವಾದರೂ ಸಂತೋಷವಾಗಿರಿಸುವುದರ ಬಗ್ಗೆ ಆಕೆ ಕಾಳಜಿ ವಹಿಸುತ್ತಿದ್ದರು ಅಂತ ಡಾಕ್ಟರ್ ಸುಚಿತ್ರಾ ಶೆಣೈ ಬರೆದಿದ್ದಾರೆ. ಮಾಧುರಿ ಶೆಣೈ ಅವರು ಇಲ್ಲಿ ಹೀಗೆ ಬರೆದಿದ್ದಾರೆ, ನನಗೆ ದಣಿವಾಗಿದೆ ಅಥವಾ ಬೋರ್ ಹೊಡೆಯುತ್ತದೆ ಎಂಬುದಾಗಿ ನಮ್ಮಮ್ಮ ಹೇಳಿದ್ದನ್ನು ನಾನು ಎಲ್ಲೂ ಕೇಳಿಲ್ಲ. ಈ ರೀತಿ ಕಣ್ಣಿಗೆ ಕಟ್ಟುವಂತೆ ತಾಯಿಯ ವ್ಯಕ್ತಿತ್ವ ಚಿತ್ರಣವನ್ನು ಮಕ್ಕಳು ನೀಡಿದ್ದಾರೆ. ತಾರಾ ಶೆಣೈ ಕುಲಕರ್ಣಿ ಅವರು ತನ್ನ ತಾಯಿಯ ನೆನಪು ಮಾಡಿಕೊಡುತ್ತಾ, ಪ್ರತಿ ಮುಂಜಾನೆ ಕನ್ನಡಿಯ ಮುಂದೆ ನನ್ನಲ್ಲಿ ಆಕೆಯನ್ನು ಕಾಣುತ್ತೇನೆ. ಅಮ್ಮ ಮತ್ತು ಆಕೆಯ ಕಥೆಗಳು ಈ ಅಲಿಖಿತ ಕಥೆಗಳಲ್ಲ, ಆಕೆ ಮಾತಿನ ಮೂಲಕ ಹೇಳಿದವು. ಬರೆಯದ ಅನೇಕಾನೇಕ ಕಥೆಗಳು ನನ್ನ ಸ್ಮೃತಿಯಲ್ಲಿ ಇರುವಂಥವು, ಚಿರಕಾಲ ನನ್ನೊಳಗೆ ಇರುವಂಥವು ಎಂದಿದ್ದಾರೆ. ಕಥೆಗಳಿಗಾಗಿ ಕೃತಜ್ಞತೆಗಳು ಮಾ ಎಂದಿದ್ದಾರೆ. ಮಾಯಾ ಶೆಣೈ ಅವರು ಈಗ ನಮ್ಮ ನಡುವೆ ಇಲ್ಲ. ಉಳಿದಿರುವುದು ಅವರು ತನ್ನ ಕಥೆಗಳಲ್ಲಿ ಕಥೆಗಾರ್ತಿಯಾಗಿ, ಅದಲ್ಲದೆ ಅವರ ಕುಟುಂಬದ ಅನೇಕರ ನೆನಪಿನಲ್ಲಿ ಉಳಿದಿರುವ ಅವರು ಹೇಳಿದ ಅಲಿಖಿತ ಕಥೆಗಳಿಂದಾಗಿ. ಕಥೆಯನ್ನು ಕುಯ್ಬಿಟ್ಟು ಮಾಯಾ ಶೆಣೈ ಅವರ ಕಥೆಗಳನ್ನು ಈಗಾಗಲೇ ನಿಮಗೆ ಪರಿಚಯಿಸಿದ್ದಾರೆ. ಅವರ ಕಥೆಗಳ ಕುರಿತು ಒಂದೆರಡು ಮಾತುಗಳನ್ನಷ್ಟೇ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಾಂಪತ್ಯ ಜೀವನವನ್ನು ಕುರಿತು ಮಾಯಾ ಶೆಣೈ ಅವರ ಗಂಭೀರ ಚಿಂತನೆ ಅವರ ಕಥೆಗಳಲ್ಲಿದೆ.
ಹೇಳಿ ಕೇಳಿ ನಮ್ಮ ಸುತ್ತಮುತ್ತಲಿನ ಸಮಾಜದ ದಾಂಪತ್ಯ, ಪುರುಷ ಪ್ರಧಾನ ಸಮಾಜದ ದಾಂಪತ್ಯ. ಮಾಯಾ ಶೆಣೆಯವರ ಒಂದು ಕಥೆಯಲ್ಲಿ, ಚಿಕ್ಕಮ್ಮ ಎಂಬ ಕಥೆಯಲ್ಲಿ, ತನ್ನ ಅಕ್ಕ ಲಲಿತಾ ಭಾವ ಶ್ರೀಧರ ಅವರ ದಾಂಪತ್ಯದ ಬಗ್ಗೆ ಸುಶೀಲಳಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅಕ್ಕ ಲಲಿತಾ ಚೀರಿಕೊಳ್ಳುತ್ತಾಳೆ. ಕೆಲವೇ ದಿನಗಳಲ್ಲಿ ಶ್ರೀಧರ ತನ್ನ ಹೆಂಡತಿಯ ತಂಗಿ ಸುಶೀಲಳನ್ನು ಮದುವೆ ಮಾಡಿಕೊಳ್ಳುವ ಪ್ರಸ್ತಾಪ ಬರುತ್ತದೆ. ಕಥೆಯ ಕೊನೆಯ ಸಾಲುಗಳು ಹೀಗಿವೆ: ಆ ದಿನ ಖಂಡಿತ ಬರಲಾರದು ಮನಸ್ಸಿನಲ್ಲಿ ಹೇಳಿಕೊಂಡ ಸುಶೀಲ ತಲೆ ಕೂಡ ಆಡಿಸದೆ ಹೊರಬಂದಳು. ಭಾವನ ಕಡೆ ನೋಡುವುದೂ ಬೇಡ ಅನಿಸಿತು. ಇಷ್ಟು ವರ್ಷ ಜೊತೆಯಲ್ಲಿದ್ದ ಅಕ್ಕನನ್ನು ಮರೆಯಲು ಈಗಿಂದಿಗಲೇ ಪ್ರಯತ್ನ ನಡೆದಿದೆ. ಪ್ರೇಮ ಪ್ರೀತಿ ಸಂಬಂಧಗಳು ಎಲ್ಲ ಟೆಂಪರರಿ. ಮನುಷ್ಯ ಕಣ್ಣೆದುರಿಂದ ದೂರವಾಗುತ್ತಲೇ ಮರೆತು ಬಿಡುತ್ತಾರೆ. ಅಂತರ್ಜಾತಿ ವಿವಾಹಗಳು, ಅವುಗಳ ಕುರಿತು ಮಾಯಾ ಶೆಣೆಯವರ ನಿಲುವು ಕೆಲವು ಕಥೆಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹೋಗಿ ಬರುತ್ತೇನೆ ಜಿ ಕಥೆಯಲ್ಲಿ ಇದು ಒಂದು ಅಪ್ಪಣೆ ಕೆಟ್ಟ ಕತೆ, ಈ ಸಂಕಲನದಲ್ಲಿ ಪ್ರಕಟ ಆಗಿದೆ. ಆ ಹೋಗಿ ಬರುತ್ತೇನೆ ಜಿ ಕಥೆಯ ಮಂಜುನಾಥ ಒಂದು ಮದುವೆ ಮನೆಗೆ ಅತಿಥಿಯಾಗಿ ಹೋಗಿರುತ್ತಾನೆ. ಅಲ್ಲಿ ವರದಕ್ಷಿಣೆಯ ಗಲಾಟೆ ಆಗುತ್ತದೆ. ವಧುವಿನ ತಂದೆ ವರದಕ್ಷಿಣೆ ಕೊಡಲಾರದ ಅಸಹಾಯಕ ಸ್ಥಿತಿಯಲ್ಲಿರುತ್ತಾನೆ. ವಧು ಆತ್ಮಹತ್ಯೆಗೆ ಪ್ರಯತ್ನ ಮಾಡುತ್ತಾಳೆ. ಆಗ ಮಂಜುನಾಥ ದಿಢೀರ್ ನಿರ್ಧಾರ ತೆಗೆದುಕೊಂಡು ಆ ವಧುವನ್ನು ಮದುವೆ ಆಗ್ತಾನೆ. ಅದೊಂದು ಅಂತರ್ಜಾತೀಯ ವಿವಾಹ ಆದ್ದರಿಂದ ಅವನ ಕುಟುಂಬದಲ್ಲಿ ಕೆಲವು ವರ್ಷ ವಿರಸ ಉಂಟಾದರೂ ಕೂಡ ಕೊನೆಯಲ್ಲಿ ಎಲ್ಲವೂ ಸುಖಾಂತ್ಯವಾಗುತ್ತದೆ. ಅದೇ ರೀತಿ ಪಾರ್ಟ್ ಟೈಮ್ ಜಾಬ್ ಎಂಬ ಇನ್ನೊಂದು ಕತೆ. ಆ ಕಥೆಯ ರವಿ ಸಂಬಂಧಿಕರ ಮನೆಗೆ ಹೋಗಿದ್ದಾಗ ಅಲ್ಲಿ ತಾನು ನೋಡಿ ಮೆಚ್ಚಿದ ಆ ಮನೆಗೆ ಪಾರ್ಟ್ ಟೈಮ್ ಕೆಲಸಕ್ಕೆ ಬರುತ್ತಿದ್ದ, ಮನೆಗೆಲಸಕ್ಕೆ ಬರುತ್ತಿದ್ದ ಹುಡುಗಿ ಪದ್ಮಳನ್ನು ಮೆಚ್ಚಿ ಮದುವೆಯಾಗುತ್ತಾನೆ. ಈ ಮದುವೆಯ ಬಗ್ಗೆ ಕಥೆಯ ನಿರೂಪಕಿಗೆ ಸ್ವಲ್ಪ ಆಶ್ಚರ್ಯವಾದರೂ ಕೂಡ ಅವಳು ಆ ಮದುವೆ ನಡೆಯುವುದನ್ನು ತಡೆಯಲು ಪ್ರಯತ್ನಿಸುವುದಿಲ್ಲ. ಆ ಮದುವೆಯ ಬಗ್ಗೆ ಲೇಖಕಿಗೆ ಸದಭಿಪ್ರಾಯವೇ ಇದೆ ಎಂಬುದನ್ನು ನಾವು ಗಮನಿಸುತ್ತೇವೆ. ಅನಿರೀಕ್ಷಿತ ಮುಕ್ತಾಯದ ಹಲವು ಕಥೆಗಳು ಮಾಯಾ ಶೆಣೆಯವರ ಸಂಕಲನದಲ್ಲಿ ಇದ್ದಾವೆ. ಮಾಯಾ ಶೆಣೆ ಒಬ್ಬರು ಉದ್ಯೋಗಸ್ಥ ಮಹಿಳೆಯಾಗಿದ್ದು ಕುಟುಂಬ ಸಂಬಂಧಗಳನ್ನು, ನಮ್ಮ ದಾಂಪತ್ಯ ವ್ಯವಸ್ಥೆಯನ್ನು, ಅದರಲ್ಲಿ ಆಗುತ್ತಿರುವ ಸೂಕ್ಷ್ಮ ಬದಲಾವಣೆಗಳನ್ನು ನೋಡಿ ಅದನ್ನು ಮೆಚ್ಚುನೋಟದಿಂದ ದಾಖಲಿಸಿರುವುದನ್ನು ನಾವು ಗಮನಿಸಬಹುದು. ಈ ಲೇಖಕಿ ಖಂಡಿತ ಯಥಾಸ್ಥಿತಿವಾದಿಯಲ್ಲ. ನಮ್ಮ ಸಮಾಜ ಬದಲಾಗುತ್ತಿದೆ, ಆಗುತ್ತಿರುವ ಬದಲಾವಣೆಯನ್ನು, ಅದರಲ್ಲಿರುವ ಒಳ್ಳೆಯ ಅಂಶಗಳನ್ನು ನಾವು ಮೆಚ್ಚಿಕೊಳ್ಳಬೇಕು ಎಂಬ ಅಭಿಪ್ರಾಯ ಎಂಬ ನಿಲುವು ಅವರದ್ದಾಗಿತ್ತು. ಒಂದೆರಡು ಸಲಹೆಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಮಾಯಾ ಶೆಣೆಯವರ ಕಥಾ ಸಂಕಲನದ ಕೆಲವು ಕಥೆಗಳನ್ನು ಅವರ ಕುಟುಂಬದವರಿಂದ ಓದಿಸಿ ಅವುಗಳನ್ನು ಯೂಟ್ಯೂಬ್ನಲ್ಲಿ ಪ್ರಕಟಿಸಿದರೆ ಕಥೆಗಳನ್ನು ಓದಲಿಕ್ಕೆ ಸಾಧ್ಯವಾಗದವರು ಕೂಡ ಆ ಕಥೆಗಳನ್ನು ಅಂತರ್ಜಾಲದಲ್ಲಿ ಕೇಳಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿ ಅವರ ಕೆಲವು ಕಥೆಗಳನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿಸಿ ಪ್ರಕಟಿಸಿದರೆ ಅವರ ಕುಟುಂಬದಲ್ಲಿ ಕನ್ನಡ ಗೊತ್ತಿಲ್ಲದವರಿಗೆ ಕೊನೆಯ ಪಕ್ಷ ಕಥೆಗಳನ್ನು ಇಂಗ್ಲಿಷ್ ಅನುವಾದದಲ್ಲಾದರೂ ಓದಿ ಸಂತೋಷ ಪಡುವುದು ಸಾಧ್ಯವಾಗುತ್ತದೆ. ಮಾಯಾ ಶೆಣೆಯವರು ಕೆಲವು ಕೊಂಕಣಿ ಕವನ ಲೇಖನಗಳನ್ನು ಬರೆದಿದ್ದಾರೆ. ಅವುಗಳ ಒಂದು ಪ್ರತ್ಯೇಕ ಪುಸ್ತಕವನ್ನೇ ಪ್ರಕಟಿಸಬಹುದು. ಅವರ ಮಾಯಾ ಶೆಣೆಯವರ ಧ್ವನಿ ಆಡಿಯೋ ಲಭ್ಯವಿದ್ದರೆ ಆ ಒಂದು ಅವರ ಫೋಟೋ ಆಲ್ಬಮ್ ಒಂದನ್ನು ಅವರ ಧ್ವನಿ ಸಹಿತ ಯೂಟ್ಯೂಬಿನಲ್ಲಿ ಪ್ರಕಟಿಸಬೇಕು ಅಂತ ನಾನು ಸೂಚಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದೆರಡು ಕವನದ ತುಣುಕುಗಳನ್ನು ಉಲ್ಲೇಖಿಸ್ತಾ ನನ್ನ ಮಾತುಗಳ ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. ಒಂದು 15 ವರ್ಷದ ಹಿಂದೆ ಕಾರ್ಕಳದಲ್ಲಿ ನಡೆದ ಘಟನೆ. ಒಬ್ಬ 10 ವರ್ಷದ ಹುಡುಗ, ಅವನ ಹೆಸರು ಪೂರ್ಣ ಪ್ರಜ್ಞ. ಆ ಹುಡುಗ ಕಾರ್ಕಳದ ಒಂದು ಕೆರೆಯಲ್ಲಿ ಗೆಳೆಯರ ಜೊತೆಯಲ್ಲಿ ಆಡಲಿಕ್ಕೆ ಹೋಗಿದ್ದ. ಅವನ ಇಬ್ಬರು ಗೆಳೆಯರು ಕೆರೆಯಲ್ಲಿ ಅಕಸ್ಮಾತ್ ಮುಳುಗಿದರು. ಮುಳುಗಿದ ಗೆಳೆಯರನ್ನು ಮೇಲೆತ್ತಿ ಅವರನ್ನು ರಕ್ಷಿಸಿ
ಕೊನೆಗೆ ಅಕಸ್ಮಾತ್ ತಾನು ಮೇಲೆ ಬರಲು ಸಾಧ್ಯವಾಗದೆ ಅವನು ಆ ಕೆರೆಯಲ್ಲಿ ಮುಳುಗಿ ತೀರಿಕೊಂಡ. ಅವನ ಮನೆಯವರು ಈ ಹುಡುಗನ ಪೂರ್ಣ ಪ್ರಜ್ಞನ ದಿನಚರಿ ಪುಸ್ತಕವನ್ನು, ಅವನ ಡೈರಿಯನ್ನು ನೋಡಿದಾಗ ಅದರಲ್ಲಿ ಕೆಲವು ಪುಟ್ಟ ಪುಟ್ಟ ಕವನಗಳು ಕಾಣಿಸಿದವು. ಅಂಥ ಒಂದು ಕವನ ಇಲ್ಲಿದೆ. ಮನೆಗೆ ತಂದ ಕಟ್ಟಿನಲ್ಲಿ ಒಂದು ನೋಟ್ ಹರಿದು ಹೋಗುತ್ತದೆ. ಆಗ ಆಫೀಸಿಗೆ ಹೋಗಿ ಒಂದು ನೋಟ್ ಎಂದು ಬಾಯಿ ಬಿಟ್ಟು ಹೇಳಿದರೆ ಅವರು ಕೊಡುತ್ತಾರೆ. ಆದರೆ ಒಂದು ಕುಟುಂಬದಲ್ಲಿ ಒಬ್ಬ ಸತ್ತು ಹೋದರೆ ಮತ್ತೆ ಆಫೀಸಿಗೆ ಹೋಗಿ ತರಲು ಆಗುತ್ತದೆಯೇ? ಹಾಗೆ ಲಂಕೇಶರ ಅವ್ವ ಕವನದ ಕೊನೆಯ ಸಾಲುಗಳು. ಇವಳಿಗೆ ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು, ಹೆತ್ತದ್ದಕ್ಕೆ ಸಾಕಿದ್ದಕ್ಕೆ, ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತಾಡುತ್ತಲೇ ಹೊರಟು ಹೋದದ್ದಕ್ಕೆ ನಮಸ್ಕಾರ.